ಒಡಿಶಾದ ಬಹನಾ ರೈಲ್ವೆ ದುರಂತದಲ್ಲಿ ಮರಣ ಮೃದಂಗ ಹೆಚ್ಚಾಗ್ತಾ ಇದೆ. ರೈಲಿನಲ್ಲಿ ಪ್ರಯಾಣಿಸುತ್ತಾ ಇದ್ದ ಚಿಕ್ಕಮಗಳೂರು ಜನ ಸೇಫ್ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಒಂದೇ ರೈಲಿನಲ್ಲಿ ಪ್ರಯಾಣಿಸುತ್ತಿದ್ದ ಕಳಸ ತಾಲೂಕಿನ 110 ಜನ ಸುಮೇಧ ಶಿಖರ್ಜಿ ಯಾತ್ರೆಗೆ ತೆರಳ್ತಾ ಇದ್ರು. 110 ಜನ ಯಾತ್ರಿಗಳು ಅನ್ನೋದು ಗೊತ್ತಾಗ್ತಾ ಇದೆ. ಟಿವಿ 5 ಗೆ ವಿಡಿಯೋ ಮಾಡಿ ಕಳಿಸಿದ್ದಾರೆ ಯಾತ್ರಾರ್ಥಿಗಳು. ಘಟನಾ ಸ್ಥಳದ ಪರಿಸ್ಥಿತಿ ಬಗ್ಗೆ ವಿವರಿಸಿ ವಿಡಿಯೋವನ್ನ ಮಾಡಿದ್ದಾರೆ. ರೈಲ್ವೆ ದುರಂತ ಕಂಡು ಬೆಚ್ಚಿ ಬಿದ್ದಿದ್ದಾರೆ ಕಾಫಿ ನಾಡಿನ ಜನತೆ. ಅಲ್ಲಿನ ಸಿಚುವೇಶನ್ ಏನಿದೆ ಅನ್ನೋದನ್ನ ವಿಡಿಯೋ ಮಾಡಿ ತಿಳಿಸಿದ್ದಾರೆ. ಅವರು ಕೂಡ ಪ್ರಯಾಣವನ್ನ ಮಾಡ್ತಾ ಇದ್ರು. ಒಂದ ಕಡೆಯಲ್ಲಿ ಸಾವಿನ ಮೃದಂಗ, ಇನ್ನೊಂದು ಕಡೆಯಲ್ಲಿ ತಮ್ಮ ಜೀವವನ್ನ ತಾವು ಕೈಯಲ್ಲಿ ಹಿಡ್ಕೊಂಡಿದ್ದಾರೆ. ಅದರ ನಡುವೆ ನಾವು ಸೇಫ್ ಆಗಿದ್ದೀವಿ ಅನ್ನೋದನ್ನ ಅವರ ಕುಟುಂಬಸ್ಥರಿಗೆ ಅವರ ಊರಿಗೆ ತಿಳಿಸುವಂತ ಪ್ರಯತ್ನವನ್ನ ಕೂಡ ಮಾಡಿದ್ದಾರೆ. ಇವರೆಲ್ಲರೂ ಅದೇ ಟ್ರೈನಿನಲ್ಲಿ ಪ್ರಯಾಣವನ್ನ ಮಾಡ್ತಾ ಇದ್ರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಒಟ್ಟು 110 ಜನ ಚಿಕ್ಕಮಗಳೂರು, ಕಳಸ, ಕೊಪ್ಪ ಈ ಭಾಗಗಳಿಂದ ಹೊರಟಿದ್ರು. ಆದ್ರೆ ನಾವೆಲ್ಲರೂ ಸೇಫ್ ಆಗಿದ್ದೀವಿ ಅನ್ನೋದನ್ನ ಅವರು ವಿಡಿಯೋ ಮುಖಾಂತರವಾಗಿ ತಿಳಿಸಿದ್ದಾರೆ. ಒಂದಷ್ಟು ಹೊತ್ತುಗಳ ಕಾಲ ಗಾಬರಿ ಆಗಿತ್ತು, ಆತಂಕಕ್ಕೆ ಒಳಗಾಗಿದ್ರು ಅವರ ಕುಟುಂಬಸ್ಥರು. ಪ್ರಯಾಣವನ್ನ ಮಾಡಿದ್ದಾರೆ ಅನ್ನೋದು ಗೊತ್ತಿತ್ತು, ಬಟ್ ಯಾವ ಬೋಗಿಯಲ್ಲಿದ್ದಾರೆ, ಏನ್ ಸಮಸ್ಯೆ ಆಗಿದೆ, ಆ ಬೋಗಿಯಲ್ಲಿದ್ದರೂ ಸೇಫ್ ಆಗಿದ್ದಾರಾ ಇಲ್ವಾ, ಇದೆಲ್ಲವೂ ಕೂಡ ಪ್ರಶ್ನೆಯಾಗೆ ಇತ್ತು. ಮತ್ತು ಇನ್ನೊಂದು ಕಡೆಯಲ್ಲಿ ಯಶವಂತಪುರದಿಂದ ಹೊರಟಂತ ಟ್ರೈನ್ ಅಲ್ಲಿ 3 ಬೋಗಿಗಳಿಗೆ ಡ್ಯಾಮೇಜ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇತ್ತು. ಅದ್ರ ಬಗ್ಗೆ ಮಾಹಿತಿ ಇತ್ತು ರಾಜ್ಯ ಸರ್ಕಾರಕ್ಕೂ ಮತ್ತು ರಾಜ್ಯದ ರೈಲ್ವೆ ಇಲಾಖೆಯ ಅಧಿಕಾರಿಗಳಿಗೂ ವರಿಷ್ಠರಿಗೂ. ಅದೆ ಎಷ್ಟರ ಮಟ್ಟಿಗೆ ಗಾಯ ಆಗಿದೆ, ಅದರಲ್ಲಿ ಇದ್ದವರು ಸೇಫ್ ಆಗಿದ್ದಾರೆ ಇಲ್ವಾ ಅನ್ನೋದ್ರ ಬಗ್ಗೆ ಮಾಹಿತಿ ಇರಲಿಲ್ಲ. ಕಾರಣ ಹೆಲ್ಪ್ ಲೈನ್ ಅನ್ನ ಬಿಡುಗಡೆ ಮಾಡಿದ್ರೂ ಯಾವುದೇ ರೀತಿಯಾದಂತ ಫೋನ್ ಕಾಲ್ಸ್ ಗಳು ಕೂಡ ಬಂದಿರಲಿಲ್ಲ. ಹಾಗಾಗಿ ಆತಂಕದ ವಾತಾವರಣ ನಿರ್ಮಾಣ ಆಗಿತ್ತು. ಬಟ್ ನಾವೆಲ್ಲರೂ ಸೇಫ್ ಆಗಿದ್ದೀವಿ, ಯಾವುದೇ ರೀತಿಯಾದಂತ ಸಮಸ್ಯೆ ಇಲ್ಲ, ಆತಂಕಕ್ಕೆ ಒಳಗಾಗೋದು ಬೇಡ ಅಂತ ಒಂದು ವಿಡಿಯೋವನ್ನ ಮಾಡಿ ಅವರು ತಿಳಿಸಿದ್ದಾರೆ. ಮುಂದೆ ಬನ್ನಿ.